ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಎರಡು ಬ್ಯಾಬಿಲೋನಿನ ಅಂತಿಮ ತೀರ್ಪು ಪುಟ ಹದಿನಾಲ್ಕು ವಿವಿಧ ಪಂಗಡಗಳಲ್ಲಿರುವ ಕೆಲವು ನಿಷ್ಠಾವಂತ ಕ್ರೈಸ್ತರು ಇದನ್ನು ಕೆಲಮಟ್ಟಿಗೆ ಗಮನಿಸುತ್ತಾರೆ ನಾಚಿಕೆ ಮತ್ತು ದುಃಖದಿಂದ ತಪ್ಪೊಪ್ಪಿಕೊಳ್ಳುತ್ತಾ ಪ್ರಲಾಪಿಸುತ್ತಾರೆ ಪಂಥೀಯ ಸಂಸ್ಥೆಗಳು ಈ ಲೋಕವನ್ನು ಸಂಪ್ರೀತಿಗೊಳಿಸುವಂತೆ ಮತ್ತು ಅದರ ಕೃಪೆಯು ಮೆಚ್ಚುಗೆ ಪಡೆಯುವಂತೆ ಮತ್ತು ಅದರ ಪ್ರೋತ್ಸಾಹವನ್ನು ಪಡೆದುಕೊಳ್ಳುವ ಮಾಡುವ ಎಲ್ಲಾ ಸಾಧ್ಯವಾದ ಪ್ರಯತ್ನಗಳನ್ನು ಅವರು ನೋಡುತ್ತಾರೆ ಸೊಗಸಾದ ಮತ್ತು ಬೆಲೆ ಚರ್ಚ್ ಕಟ್ಟಡಗಳು ಎತ್ತರದ ಶಿಖರಗಳು ಶ್ರುತಿಗೂಡಿಸಿದ ಘಂಟೆಗಳು ಭವ್ಯವಾದ ಆರ್ಗನ್ಗಳು ಸಂಗೀತ ಗೋಷ್ಠಿಗಳು ನಯಗೊಳಿಸಿದ ವಾಗ್ಮಿಗಳು ಮೇಳಗಳು ಉತ್ಸವಗಳು ನಾಟಕಗಳು ಲಾಟರಿಗಳು ಮತ್ತು ಪ್ರಶ್ನಾರ್ಹ ವಿನೋದಗಳು ಮತ್ತು ಕಾಲಕ್ಷೇಪಗಳನ್ನು ಪ್ರಪಂಚದ ಅನುಮೋದನೆ ಮತ್ತು ಬೆಂಬಲವನ್ನು ಭದ್ರಪಡಿಸುವ ದೃಷ್ಟಿಯಿಂದ ವ್ಯವಸ್ಥೆಗೊಳಿಸಲಾಗಿದೆ ಕ್ರಿಸ್ತನ ಭವ್ಯವಾದ ಮತ್ತು ಹಿತಕರವಾದ ಸಿದ್ಧಾಂತಗಳನ್ನು ಹಿನ್ನೆಲೆಗೆ ತಳ್ಳಲಾಗಿದೆ ಅದೇ ಸಮಯದಲ್ಲಿ ತಪ್ಪಾದ ಸಿದ್ಧಾಂತಗಳು ಪ್ರಸಂಗ ಪೀಠದಲ್ಲಿ ತಮ್ಮ ಸ್ಥಳವನ್ನು ತೆಗೆದುಕೊಂಡಿವೆ ಸತ್ಯವನ್ನು ನಿರ್ಲಕ್ಷಿಸಲಾಗಿದೆ ಮತ್ತು ಮರೆತು ಹೋಗಿದೆ ಮತ್ತು ಅದರ ಸ್ಫೂರ್ತಿಯು ಕಳೆದು ಹೋಗಿದೆ ಈ ವಿಶೇಷತೆಗಳಲ್ಲಿ ಹೆಣ್ಣು ಮಕ್ಕಳ ತಾಯಿ ಸಂಸ್ಥೆಯನ್ನು ಹೋಲುವುದು ಎಷ್ಟೋ ಸತ್ಯವಾಗಿದೆಯಲ್ಲವೇ ಪ್ರೊಟೆಸ್ಟೆಂಟ್ ಪಂಗಡಗಳ ಈ ಸಂಬಂಧವು ಪೋಪನ ಅಧಿಕಾರದ ಮಾಲೀಕತ್ವದಲ್ಲಿದೆ ಎಂಬುದಕ್ಕೆ ಹೆಮ್ಮೆಯ ಸ್ವತಂತ್ರದ ಹಲವಾರು ಪುರಾವೆಗಳಲ್ಲಿ ಒಂದಾಗಿ ನಾವು ಪ್ರೆಸ್ಬಿಟೇರಿಯನ್ ಪಾದ್ರಿಯ ಕೆಳಗಿನ ಭಾವನೆಗಳನ್ನು ಅವರ ಒಂದು ಧರ್ಮೋಪದೇಶದಿಂದ ಹೀಗೆ ಉಲ್ಲೇಖಿಸಲಾಗಿದ್ದು ಅದನ್ನು ಪತ್ರಿಕೆಯೊಂದು ಪ್ರಕಟಿಸಿದೆ ಆ ಮಹಾಶಯರು ಹೇಳಿದ್ದೇನೆಂದರೆ ನೀವು ಬೆಚ್ಚಿ ಬೀಳಲಿದ್ದೀರಿ ಇದುವೇ ಕ್ಯಾಥೋಲಿಕ್ ಸಭೆಯೇ ತಾಯಿ ಸಭೆಯೆಂದು ನೀವು ಒಪ್ಪಿಕೊಳ್ಳಲೇಬೇಕು ಆಕೆಯು ಅಪೋಸ್ತರರ ಸಮಯದ ವರವಿಗಿನ ತುಂಡಾಗದ ಅವಿರತ ಇತಿಹಾಸವನ್ನು ಹೊಂದಿದ್ದಾಳೆ ಹೌದು ಅಲ್ಲಿಯೇ ಧರ್ಮತ್ಯಾಗವು ಪ್ರಾರಂಭವಾಯಿತು ಎರಡು ತೆಸಲೋನಿಕಾ ಎರಡನೇ ಅಧ್ಯಾಯ ಏಳು ಮತ್ತು ಎಂಟು ವಚನಗಳು ನಾವು ಗೌರವಿಸುವ ಧಾರ್ಮಿಕ ಸತ್ಯದ ಪ್ರತಿಯೊಂದು ತುಣುಕಿಗಾಗಿ ನಾವು ಅವಳಿಗೆ ಠೇವಣಿಯಾಗಿ ಋಣಿಯಾಗಿದ್ದೇವೆ ಆಕೆಯು ನಿಜವಾದ ಸಭೆ ಎಂಬುದಕ್ಕೆ ಯಾವುದೇ ಹಕ್ಕೇಳಿಕೆ ಇಲ್ಲದೆ ಹೋದರೆ ಆಗ ನಾವು ಜಾರತ್ವಕ್ಕೆ ಹುಟ್ಟಿದವರೇ ಹೊರತು ಮಕ್ಕಳಲ್ಲ ರೋಮನ್ನರ ಮಧ್ಯದಲ್ಲಿ ಮಿಷನರಿಗಳು ಸೇವೆ ಮಾಡುವ ಬಗ್ಗೆ ಮಾತನಾಡಿರಿ ಗಳು ಮತ್ತು ಎಪಿಸ್ಕೋಪಾಲಿಯನ್ನರು ಮತ್ತು ಯುನೈಟೆಡ್ ಪ್ರೆಸ್ಬಿಟೇರಿಯನ್ಗಳು ಹಾಗೂ ಲೂರ್ಧರನ್ಗಳ ನಡುವೆ ಅವರನ್ನು ಪ್ರೆಸ್ಬಿಟೇರಿಯನ್ಗಳಾಗಿ ಪರಿವರ್ತಿಸುವ ಉದ್ದೇಶಕ್ಕಾಗಿ ಮಿಷನರಿಗಳನ್ನು ಕಳುಹಿಸಲು ನಾನು ಶೀಘ್ರದಲ್ಲೇ ಯೋಚಿಸುತ್ತೇನೆ ಹೌದು ಎಲ್ಲ ಸಿದ್ಧಾಂತಗಳ ತಪ್ಪುಗಳು ಸಮೀಪವಾಗಿ ಪಟ್ಟು ಬಿಡದಂತೆ ಪ್ರೊಟೆಸ್ಟೆಂಟರಲ್ಲಿ ಇದ್ದು ಅವು ರೋಮಿನಿಂದ ಅವರೊಡನೆ ಬಂಧವುಗಳಾಗಿವೆ ಸಾಮೂಹಿಕ ತ್ಯಾಗ ಸಂತರ ಆರಾಧನೆ ಕನ್ಯಾಮರಿಯ ಮತ್ತು ಇತರೆ ಚಿತ್ರಗಳು ಶ್ರವಣೇಂದ್ರಿಯ ತಪ್ಪೊಪ್ಪಿಗೆ ಭೋಗವನ್ನು ನೀಡುವುದು ಇತ್ಯಾದಿಗಳಂತಹ ಪೋಪನ ಅಧಿಕಾರದ ಸ್ಥೂಲವಾದ ದೋಷಗಳನ್ನು ಮೀರಿ ಪ್ರತಿಯೊಂದು ಸುಧಾರಿತ ಚಳುವಳಿಗಳಿಂದ ಗಣನೀಯ ಪ್ರಗತಿಯನ್ನು ಸಾಧಿಸಲಾಯಿತು ಆದರೆ ಅಯ್ಯೋ ಇಂದಿನ ಪ್ರೊಟೆಸ್ಟೆಂಟರು ತಮ್ಮ ಹಳೆಯ ತಾಯಿ ಆಕೆಯ ದಬ್ಬಾಳಿಕೆ ಮತ್ತು ದುಷ್ಟತನದಿಂದ ಅವರ ಪಿತೃಗಳು ಮೂರು ಶತಮಾನಗಳ ಹಿಂದೆ ಓಡಿ ಹೋಗಿದ್ದರೂ ಅದನ್ನು ಮರೆತು ಆಕೆಯ ಕೃಪೆ ಮತ್ತು ಸಹಾಯಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಯಾವುದೇ ರೀತಿ ಸಂಧಾನ ಮಾಡಿಕೊಳ್ಳಲು ಇಷ್ಟವುಳ್ಳವರೂ ಮಾತ್ರವಲ್ಲ ತವಕವುಳ್ಳವರೂ ಆಗಿದ್ದಾರೆ ಮೊದಲಿಗೆ ಸತ್ಯವನ್ನು ವಿರೋಧಿಸಲು ತಳಹದಿಯಾಗಿದ್ದ ತತ್ವಗಳೂ ಸಹ ಕ್ರಮೇಣವಾಗಿ ಮರೆತು ಹೋಗುತ್ತಿವೆ ಅಥವಾ ಮುಕ್ತವಾಗಿ ತ್ಯಜಿಸಲ್ಪಡುತ್ತಿವೆ ನಿರಂತರವಾದ ತ್ಯಾಗದಲ್ಲಿ ನಂಬಿಕೆಯ ಮೂಲಕ ನೀತಿ ನಿರ್ಣಯ ಎಂಬುವುದು ಕ್ರಮೇಣವಾಗಿ ಪೋಪರ ಕರ್ಮದಿಂದ ನೀತಿ ನಿರ್ಣಯ ಅಂದರೆ ಸಮರ್ಥನೆ ಮತ್ತು ದೇವದ್ರೋಹವಾದ ಕ್ಯಾಥೊಲಿಕ್ ಧರ್ಮಾಚರಣೆಯಲ್ಲಿನ ತ್ಯಾಗ ಎಂಬ ಹಳೆಯ ಅಭಿಪ್ರಾಯಕ್ಕೆ ಎದೆ ಎಡೆಮಾಡಿಕೊಟ್ಟಿದೆ ಧರ್ಮಪೀಠವು ಮತ್ತು ಬೋಧಕನು ಕೂರುವ ಅಮೃತ ಪೀಠವು ಈಗ ನಮಗೆ ಕ್ರಿಸ್ತನ ಅಮೂಲ್ಯ ರಕ್ತವು ಪಾಪಿಗಳಿಗೆ ಈಡುಬಲಿಯ ಕ್ರಯವಾಗಿದೆ ಎಂಬ ಪರಿಣಾಮಕತ್ವ ಶಕ್ತಿಯಲ್ಲಿ ನಂಬಿಕೆ ಇಲ್ಲವೆಂದು ಮುಕ್ತವಾಗಿ ಪ್ರಕಟಿಸುತ್ತಿವೆ